मैं नो चंद्र ನಮ್ಮಂತ ಅಪರೂಪದ ಭಕ್ತಾದಿಗಳು ದೇವಸ್ಥಾನದಲ್ಲಿ ದೇವ್ರ ದೇವಸ್ಥಾನಕ್ಕೆ ಅಂತ ಬಂದ್ರೆ ಈ ಪೂಜಾರಿಗೆ ಎಲ್ಲ ಕಷ್ಟ ಬಾಗ್ಲು ತೆಗಿಯೋಕೆ ಹರಿ ನಮ್ಮಂತವರೆಲ್ಲ ಸೇರಿ ಒಂದ್ ಮೀಟಿಂಗ್ ಮಾಡಿ ಈ ಪೂಜಾರಿನ ಕೆಲಸದಿಂದಾನೆ ತೆಗಿಸ್ಬೇಕು. ಸರಿಯಾಗಿ ಹೇಳಿದೆ ಮಗ. ಹರಿ ಚಂದ್ರ ಇಲ್ಲೇನ್ ಮಾಡ್ತಾ ಇದ್ದೀರಾ? ಜಾಗಿಂಗ್ ಬಂದಿದ್ದ ಸರ್. ಈ ಜಾಗದಲ್ಲಿ ಜಾಗಿಂಗ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಜಾಗಿಂಗ್ ಮಾಡ್ಕೊಂಡ್ ಬಂದ್ವಲ್ಲ ಸುಸ್ತಾಯ್ತಿತ್ತು, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡ್ವಿ. ಹಿಂದೆ ತಿರುಗಿ ನೋಡಿದ್ರೆ ಬಾರು ಹುಷಾರು ಕಂಡ್ರೋ ಸುಸ್ತು ಅಂತ ಇದ್ದೀರಾ? ಟಾನಿಕ್ ತಕೊಂಡ್ಬಿಟ್ಟಿರಾ? ಜೋಪಾನ ಸರ್ ಆಗಲ್ಲ. ಸತ್ಯವಾದ್ಲು ನಿಮ್ಮ ಆಣೆಗೂ ಆಗಲ್ಲ ಸರ್. ಲಚ್ಚರ್ ಮೇಲೆ ಆಣೆ ಇಟ್ಬಿಟ್ರ ಭಗವಂತ ಕಾಪಾಡಪ್ಪ. ಇರ್ಲಿ ಬಿಡೆ, ಎಕ್ಸಾಮ್ ಹತ್ರ ಬಂತು ಕಣ್ರ, ಚೆನ್ನಾಗಿ ಪ್ರಿಪೇರ್ ಆಗಿ. ಹೌದು ಸರ್, ಅವಾಗ ಅವಾಗ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದೀವಿ. ಸರಿ ಸರಿ, ಇಲ್ಲಿಂದ ಬೇಗ ಹೊರಡೆ, ನನಗೂ ಸ್ವಲ್ಪ ಕೆಲಸ ಇದೆ, ಓಡ್ತಾ ಇದ್ರಿ. ಎಕ್ಸಾಮ್ ಇದೆ, ಓದ್ಕೊಳ್ಬೇಕು, ಚೆನ್ನಾಗಿ ಪ್ರಿಪೇರ್ ಆಗ್ಬೇಕಂಡ್ರ. ಮಿಸ್ ಮಾಡದೇ ಇಲ್ಲ ಸರ್, ಅವಾಗ ಅವಾಗ ಚೆನ್ನಾಗಿ ಪ್ರಿಪೇರ್ ಆಗ್ತೀವಿ. ಸರಿ ಕಣ್ರ. ಹರಿ ಚಂದ್ರ, ನಾನು ಬರ್ತೀನಿ. ಓಕೆ. ಮಗ, ಎಣ್ಣೆ ಹೊಡಿಯೋದಕ್ಕೆ ಕಾಸೇ ಇಲ್ಲ, ಏನೋ ಮಾಡೋದು. ದಡ್ಡ, ನಮ್ಮಪ್ಪಂದ್ರಿಲ್ವಾ? ಬೇಡ ಮಗ, ಲಾಸ್ಟ್ ಟೈಮ್ ಸುಳ್ಳು ಹೇಳಿ ಅಕೌಂಟ್ಗೆ ದುಡ್ಡು ಹಾಕಿಸ್ಕೊಂಡು ಎಣ್ಣೆ ಹೊಡೆದು, ಮತ್ತದೇ ಪ್ಲಾನ್ ಮಾಡಿದ್ರೆ ಸರಿಯಾಗಿ ಪಗ್ಲು ಹಾಕೋತೀವಿ ಅಷ್ಟೇ. ಏ ದಡ್ಡ, ಅದು ಪಾರ್ಟ್ ಒನ್, ಇದು ಪಾರ್ಟ್ ಟೂ. ನೀನ್ ಯಾಕೆ ಎದುರ್ಕತ್ತೀಯ? ನಾನಿಲ್ವಾ? ಮಾಡು ಮಜಾ, ಮಾಡು 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 ಮಾಡು. ಆದ್ರೂ ಮಗ, ಯಾಕೋ ತಗ್ಲಾಕೋತೀವಿ ಅನ್ನಿಸ್ತಾ ಇದೆಯೋ. ಅಣ್ಣ ಇರ್ಬೇಕಾದ್ರೆ ನಿಂದ್ಯಾಕೋ ಭಯ? ಅಪ್ಪ, ನಾಳೆ ಸಿಗ್ನೇಚರ್ ಎಕ್ಸಾಮ್ ಐತೆ, ನನ್ನ ಅಕೌಂಟ್ಗೆ 1,000 ರೂಪಾಯಿ ದುಡ್ಡು ಹಾಕ್ಬಿಡು. ಮಗ, ಓಸತಿ ಬಿಆರ್ ಎಕ್ಸಾಮ್ 2,000 ರೂಪಾಯಿ. ಅಪ್ಪ, ಅದು ಬಿಆರ್ ಎಕ್ಸಾಮ್. ಈಗೇನು ನಿಮ್ ಮಗ ಫೇಲ್ ಆಗ್ಬೇಕಾ? ಹಂಗಲ್ಲ ಮಗ, ಆಗ್ತೀನಿ ಬಿಡು. ಸರಿ, ಆಗ್ತೀನಿ ಬಿಡಪ್ಪ. ಅಪ್ಪಯ್ಯ, ನಾಳೆ ಓಲ್ಡ್ ಮಂಕ್ ಎಕ್ಸಾಮ್ ಐತೆ, 2,000 ರೂಪಾಯಿ ದುಡ್ಡು ಹಾಕ್ಬಿಡು. ಅಲ್ಲ ಕಣ್ ಮಗ, ಅವತ್ತು ಅದ್ ಯಾವ್ದೋ ಓಟಿ ಪರೀಕ್ಷೆ ಅಂತ ದುಡ್ಡು ಹಾಕ್ಸ್ಕೊಂಡಲ್ಲ. ಅಪ್ಪಯ್ಯ, ಅದು ಓಟಿ ಪರೀಕ್ಷೆದು ಒಳ್ಳೆ ರಿಸಲ್ಟ್ ಬರ್ಲಿಲ್ಲ. ಈ ಸಲ ಓಲ್ಡ್ ಮಂಕ್ ಪರೀಕ್ಷೆ ಬರೀ ರ್ಯಾಂಕಿಂಗ್ ನಲ್ಲಿ ಪಾಸ್ ಐತಿ ಅಂತ ನಮ್ ಲೆಕ್ಚರರ್ ಹೇಳವ್ರೆ. ಇವಾಗೇನು ನಿನ್ ಮಗ ಪರೀಕ್ಷೆ ಬರೆಯೋದು ಇಷ್ಟ ಇಲ್ಲ ಅನ್ನು? ಬೇಡ ಬಿಡು. ಬರಿ ಮಗ, ನೀನು ನಮ್ಮೂರಿಗೆ ಬೆಸ್ಟ್ ಬರ್ಬೇಕು. ಆಗ್ತೇನೆ ಬಿಡಪ್ಪ. ಈಗೆಲ್ಲಿದ್ದಿ ಮಗ? ಈಗ್ಲೇ ದೇವಸ್ಥಾನಕ್ ಹೋಗಿ ಭಜನೆ ಮಾಡೋಣ ಅಂತಿದೀವಿ. ಮಗ ದೇವಸ್ಥಾನಕ್ ಹೋಗದ್ ಮರಿಬೇಡ. ಮರಿಯೋದ ನೋ ವೇ, ಚಾ ಅಂಚ ಇಲ್ಲ. ದುಡ್ಡಾಗ್ತಿದ್ದಂಗೆ ದೇವಸ್ಥಾನದೊಳಗ್ ಹೋಗಿ ತೀರ್ಥ ತಗೊಂಡು ದೇವ್ರನ್ನ ಮೈ ಮೇಲೆ ಬಸ್ಕೊಂಡ್ಬಿಡ್ತೀನಿ. ಸರಿ ಕೇಳಪ್ಪ, ಎಕ್ಸಾಮ್ ಓದ್ಕೊಳ್ಳಿಕ್ಕೆ ಟೈಮ್ ಆಯ್ತು, ದುಡ್ಡಾಕೋದ್ ಮರಿಬೇಡ. ಬಾಯ್. ಅಲ್ಲಣ್ಣ, ಈ ಕಾಲದಲ್ಲೂ ಇಂತ ಮಕ್ಳಿದಾರ? ನಮ್ ಮಕ್ಳಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಏನಾರಾಗ್ಲಿ ಅಣ್ಣ, ನಮ್ಮ ಮೈಕ್ಳು ಚೆನ್ನಾಗಿ ಓದಿ ಪರೀಕ್ಷೆ ಬರೆದ್ರು ಸಾಕಣ್ಣ. ನಿಮ್ ಮಗ ಯಾವ ಪರೀಕ್ಷೆಗೆ ಬರೀತಾ ಇರೋದು? ನನ್ ಮಗ ಓಲ್ಡ್ ಮಂಕ್ ಪರೀಕ್ಷೆ ಬರೀತಾ ಇರೋದು. ನನ್ ಮಗ ಸಿಗ್ನೇಚರ್ ಪರೀಕ್ಷೆಗೆ ಬರೀತಾ ಇರೋದು. ಏ ಓಲ್ಡ್ ಮಂಕೆ ದೊಡ್ಡದಂತೆ ಅಣ್ಣ, ನನ್ ಮಗ ನಂಗೆ ಹೇಳಂದೆ ಸಿಗ್ನೇಚರ್ ಪರೀಕ್ಷೆ ದೊಡ್ಡ ಪರೀಕ್ಷೆ. ಪರೀಕ್ಷೆ ದೊಡ್ಡದಂತೆ ಸಿಗ್ನೇಚರ್ ಪರೀಕ್ಷೆ. ನಿಮ್ ಜಗಳನ ಯಾಕ್ರ ಹಿಂಗ್ ಕಿತ್ತಾಡ್ತಾ ಇದೀರಾ? ನಿಮ್ ಮಕ್ಳು ಕುಡಿಯೋ ಓಲ್ಡ್ ಮಂಕು ಸಿಗ್ನೇಚರ್ ಬಗ್ಗೆ ಮಾತಾಡ್ತಾವ್ರೆ, ಇದ್ರ ಬಗ್ಗೆ ನಿಮ್ಗೇನಾರು ಗೊತ್ತಾ? ನಮ್ಗೂ ಗೊತ್ತು, ಸುಮ್ನೆ ಡೌ ಮಾಡ್ದು. ಮಕ್ಳಿಗೆ ಸರಿಯಾದಪ್ಪ ಅಂದ್ರೆ ಏನ್ ಕತೆನೋ ಏನೋ. ಮಗ,
ಈಗ ಮಾಡಿರೋ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀಯ? ಆಗ್ಲೇಬೇಕು. ಐಡಿಯಾ ಕೊಟ್ಟಿರೋದೇ ಹೇಳು, ಇಂಥ ಪ್ಲಾನ್ ನಾನು ಎಷ್ಟು ಮಾಡಿಲ್ಲ. ಅಲ್ಲಣ್ಣ, ನಮ್ಮ ಊರಲ್ಲಿ ನಾವೇ ಊಸರು ಹಳ್ಳಿಗಳು ಅಂದ್ರೆ ಅದ್ರ ಮಕ್ಕಳು ನಮ್ಗಿನ್ ದೊಡ್ಡ ಪತ್ರಾವಳಿಗಳು. ಹಲೋ ಹೇಳಿಯಪ್ಪ. ಈಗ ಎಲ್ಲಿದ್ದಿ ಮಗ? ಅಷ್ಟಿದೀವಿ ಮಗ, ನಾವ್ ಈಗ್ಲೇ ಅಲ್ಲಿಗೆ ಬಂದು ದುಡ್ಡು ಕೊಟ್ಟಂಗ ಹೋಗ್ತದೆ, ನಿಮ್ಗು ನೋಡ್ಕೊಂಡಂಗ ಆಯ್ತದೆ. ಬೇಗ ಬಂದ್ಬಿಡಿ. ಮಗ, ನಮ್ಮ ಅಪ್ಪ ಅಂದ್ರೆ ದುಡ್ಡು ಕೊಡ್ತಾರೆ ಅಂತೀಯ? ಒಟ್ಟೆ ಕೊಡ್ತಾರೆ, ನನ್ ಪ್ಲಾನ್ ಅಲ್ವಾ. ಈ ಸಲ ಸ್ವಲ್ಪ ಜಾಸ್ತಿನೇ ಕಿತ್ಕೊಳ್ಳೋಣ. ಇಬ್ರು ಜೊತೆಲೆ ಬಂದ್ಬಿಟ್ಟಿದಿರಿ. ಊಕಂಡ್ರಪ್ಪ, ನಿಮ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಸ್ವಲ್ಪ ಜಾಸ್ತಿನೆ ಕೊಪ್ಪಿಟ್ಟೋಗೋಣ ಅಂತ ಇಬ್ರು ಜೊತೆಲೆ ಬಂದ್ರು. ಇಳಿದ್ ಬರ್ರೋ. ನಾನು ಹೇಳಿಲ್ವಾ ಆದಷ್ಟು ಬೇಗ ಕೊಡ್ತಾರೆ ಅಂತ? ಆದಷ್ಟು ಬೇಗ ಫೀಸ್ ಕಟ್ಬಿಡ್ಬೇಕು. ಒಂದ್ ಕೆಲಸ ಮಾಡ್ರಪ್ಪ, ಈಗ ನೀವಿಬ್ರು ಕಣ್ಣು ಮುಚ್ಕೋಬೇಕು. ಯಾಕೆಂದ್ರೆ ಎಷ್ಟೆಷ್ಟು ಕೊಡ್ತೀವಿ ಅಂತ ನಿಮ್ಗೆ ಗೊತ್ತಾಗ್ಬಾರ್ದು ನೋಡ. ಅದಕ್ಕೆ ಆದಷ್ಟು ಬೇಗ ಕೊಟ್ಬಿಡಿ. ನನ್ ಮಕ್ಳ, ನೀವು ಕುಡ್ದಿ ಹಾಳಾಗಕ್ಕೆ ಯಾಕ್ಸಾಮಿ ಹೆಸರು ಹೇಳಿ ಒಂದ್ ದೇಶ ಹೆಸರು ಅಡ್ಡ ತಂದಿರಾ? ಕಷ್ಟಪಟ್ಟಿ ಬೆವರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಮಕ್ಕಳು ಓದ್ಲಿ ಅಂತ ಸ್ಕೂಲ್ ಕಾಲೇಜ್ ಸೇರ್ಸಿದ್ರೆ ನಮ್ ಕನ್ಸನ್ನೆಲ್ಲ ದುಚ್ಚ ನೂರ್ ಮಾಡ್ತಾ ಇದೀರಲ್ಲ. ಹೂ, ನಿಮ್ ಜನ್ಮಕ್ಕೆ ನೀವಂತೂ ಉದ್ಧಾರ ಆಗೋದಿಲ್ಲ. ಅಣ್ಣ, ಇವ್ರ ನಂಬುದ್ವಲ್ಲಣ್ಣ, ನಮ್ದಳ್ಳಿ ನಾವೇ ಹೊಡ್ಕೋಬೇಕು. ಇನ್ಮೇಲೆ ಜನ್ಮ ಓದಿ ಇವ್ರ ಮಕನೂ ನೋಡೋದ್ಬೇಡ. ತಿರುಪಿ ಎತ್ಕೊಂಡು ಬದುಕಿದ್ರು ಸರಿಯೇ, ಇವ್ರ ಮಾರ್ಗದರ್ಶನ ಮಾಡ್ಕೊಳೋದ್ ಬೇಡ ಕಣ್ಣ. ಏನು ಬುದ್ಧಿ ಕಲೀಲಿ ಅಂತ ನಾ ಗೇಟ್ ಜಾಸ್ತಿ ಹೊಡೋಗ್ಬಿಟ್ಟು ನೋವಾಯ್ತಪ್ಪ. ಪೊಲೀಸ್ನವ್ರು ಹೊಡೆದಾಗ ಆಗಿತ್ತಲ್ಲ, ಅಷ್ಟೇನ್ ನೋವಾಗ್ ನೀಡ ಬಿಡಪ್ಪ.